ವೆಲ್ಕಮ್ ಟು ಸಿ ಎಸ್ ಆರ್ ಸೆಂಟರ್ ಸಿ ಎಸ್ ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತು ನಾವು ನೋಡೋಣ ಎಂ ಎಸ್ ವರ್ಡ್ ನಲ್ಲಿ ಬರುವಂತಹ ಶಾರ್ಟ್ ಕಟ್ ಕೀಗಳನ್ನ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟ್ರೋಲ್ ವೈ ರೀಡು ಶಾರ್ಟ್ ಕಟ್ ಕೀ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ನೋಡಿದ್ವಿ ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆ ಇಲ್ಲಿ ಸಿಗುತ್ತೆ ಜೂಮ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ ನಾವಿಲ್ಲಿ ನಮ್ಮ ಡಾಕ್ಯುಮೆಂಟ್ ಅನ್ನ ಜೂಮ್ ಇನ್ ಅಥವಾ ಔಟ್ ಮಾಡ್ಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕಿಯನ್ನ ಪ್ರೆಸ್ ಮಾಡಿ ಸ್ಕ್ರೋಲ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಮೂವ್ ಮಾಡಿದ್ರೆ ಔಟ್ ಮತ್ತು ಝೂಮ್ ಇನ್ ಆಗುತ್ತೆ ಮೌಸ್ ಸ್ಕ್ರೋಲ್ ಅನ್ನ ಮೂವ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ತುಂಬಾ ಸುಲಭವಾಗಿ ಔಟ್ ಮತ್ತು ಝೂಮ್ ಇನ್ ಅನ್ನ ಮಾಡಬಹುದು ಅಥವಾ ನಾವು ವಿ ಮೆನುನಲ್ಲಿ ನಲ್ಲಿ ಇರುವಂತಹ ಝೂಮ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು ಅದೇ ರೀತಿಯಾಗಿ ಇಲ್ಲಿ ಶಾರ್ಟ್ ಕಟ್ ಕೀ ಸಹ ನಮ್ಗೆ ಇಲ್ಲಿ ಸಿಗುತ್ತೆ ನಾವಿಲ್ಲಿ ಮೊದಲು ಆಲ್ಟ್ ಡಬ್ಲ್ಯೂ ಶಾರ್ಟ್ ಕಟ್ ಕೀ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ ನಂತರ ಕ್ಯೂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ಔಟ್ ಅಥವಾ ಝೂಮ್ ಇನ್ ಮಾಡೋದಿಕ್ಕೆ ಎಷ್ಟು ಪರ್ಸೆಂಟ್ ಜೂಮ್ ನಮ್ಗೆ ಇಲ್ಲಿ ಬೇಕಾಗಿದೆ ನಾವೀಗ ಆಲ್ಟ್ ಡಬ್ಲ್ಯೂ ಶಾರ್ಟ್ ಕಟ್ ಕೀ ಯೂಸ್ ಮಾಡೋಣ ವ್ಯೂ ಮೆನು ಇಲ್ಲಿ ಓಪನ್ ಆಗಿದೆ ನೀವು ನೋಡಬಹುದು ಝೂಮ್ ಆಪ್ಷನ್ ಇಲ್ಲಿ ಬಂದಿದೆ ಶಾರ್ಟ್ ಕಟ್ ಕೀ ಕ್ಯೂ ಲೆಟರ್ ಕ್ಯೂ ಲೆಟರ್ ನಾವಿಲ್ಲಿ ಪ್ರೆಸ್ ಮಾಡೋಣ ನೀವು ಇಲ್ಲಿ ನೋಡಬಹುದು ಝೂಮ್ ಆಪ್ಷನ್ ಬರುತ್ತೆ ನಂತರ ಎಷ್ಟು ಪರ್ಸೆಂಟ್ ಝೂಮ್ ನಮ್ಗೆ ಬೇಕಾಗಿದೆ ಆರೋಮಾರ್ಕ್ ಕೀಗಳ ಮುಖಾಂತರ ನಾವಿಲ್ಲಿ ಜೂಮ್ ಅನ್ನ ಸೆಟ್ ಮಾಡ್ಕೋಬಹುದು ನಾವಿಲ್ಲಿ ಇಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಝೂಮ್ ಮಾಡಬೇಕು ಅಂದಾಗ ಎಂಟರ್ ನಾವಿಲ್ಲಿ ಇಲ್ಲಿ ಕೊಡಬಹುದು ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಝೂಮ್ ಆಗಿದೆ ಅಂತ ನಂತರ ಆಲ್ಟ್ ನಂತರ ಕ್ಯೂಲಿಟರ್ ಹಂಡ್ರೆಡ್ ಪರ್ಸೆಂಟ್ ಝೂಮ್ ಅನ್ನ ನಾವಿಲ್ಲಿ ಕೊಡೋಣ ಎಂಟರ್ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಝೂಮ್ ಇನ್ ಮತ್ತು ಔಟ್ ಅನ್ನ ಮಾಡಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆ ಸಿಗುತ್ತೆ ಕಂಟ್ರೋಲ್ ಆಲ್ಟ್ ಎಸ್ ಸ್ಪ್ಲಿಟ್ ಡಾಕ್ಯುಮೆಂಟ್ ವಿಂಡೋ ಎಮ್ಎಸ್ ವರ್ಡ್ ಕ್ಲಾಸ್ ಅನ್ನ ಹೇಳ್ಬೇಕಾದ್ರೆ ನಾನು ಹೇಳಿದೀನಿ ಯಾವುದೇ ಒಂದು ಟೇಬಲ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಸ್ಪ್ಲಿಟ್ ಆಪ್ಷನ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಅದೇ ರೀತಿಯಾಗಿ ಕಂಟ್ರೋಲ್ ಆಲ್ಟ್ ನೀವು ಇಲ್ಲಿ ನೋಡಬಹುದು ಸ್ಪ್ಲಿಟ್ ಇಲ್ಲಿ ಇನ್ಸರ್ಟ್ ಆಗಿದೆ ನಾವು ಹೆಡ್ಡಿಂಗ್ ಅನ್ನ ನೋಡಿಕೊಂಡು ನಾವಿಲ್ಲಿ ಟೇಬಲ್ ಎಂಟ್ರಿ ಡೇಟಾ ಎಂಟ್ರಿಯನ್ನ ಮಾಡ್ತಾ ಇದ್ದಾಗ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು ಅಥವಾ ಯಾವುದೇ ಡಾಕ್ಯುಮೆಂಟ್ ಅನ್ನ ನೀವು ಇಲ್ಲಿ ಕಾಪಿ ಮಾಡ್ತಾ ಇದ್ದಾಗ ಸ್ಪ್ಲಿಟ್ ಆಪ್ಷನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ಈ ರೀತಿಯಾಗಿ ಹೆಡ್ಡಿಂಗ್ ಅದೇ ರೀತಿಯಾಗಿರುತ್ತೆ ನಾವಿಲ್ಲಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಎಂಟ್ರಿಯನ್ನ ಮಾಡಬಹುದು ಈ ಆಪ್ಷನ್ ನಾನು ವರ್ಡ್ ಅಲ್ಲಿ ಹೇಳಿದೀನಿ ಸ್ಲಿಟ್ ಅನ್ನ ನಾವಿಲ್ಲಿ ಮೆನುನಲ್ಲಿ ಮೆನು ಆಪ್ಷನ್ ಸಿಗುತ್ತೆ ರಿಮೂವ್ ಸ್ಪ್ಲಿಟ್ ಆಪ್ಷನ್ ಇಲ್ಲಿಂದ ನಾವು ಈ ಸ್ಪ್ಲಿಟ್ ಲೈನ್ ಅನ್ನ ರಿಮೂವ್ ಮಾಡಬಹುದು ಅಥವಾ ಶಾರ್ಟ್ ಕಟ್ ಕೀ ನಾವಿಲ್ಲಿ ಯೂಸ್ ಮಾಡಬಹುದು ಆಲ್ಟ್ ಶಿಫ್ಟ್ ಪ್ಲಸ್ ಸಿ ಆಲ್ಟ್ ಶಿಫ್ಟ್ ಸಿ ರಿಮೂವ್ ಸ್ಪ್ಲಿಟ್ ಅಥವಾ

ಆಲ್ಟ್ ಕ್ಯೂ ನೋಡಬಹುದು ಸಜೆಸ್ಟೆಡ್ ಆಕ್ಷನ್ಸ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅಥವಾ ವರ್ಡ್ ಕೌಂಟ್ ಪ್ರಿಂಟ್ ಯಾವ ಆಪ್ಷನ್ ಬೇಕಾಗಿದೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಸಿಗುತ್ತೆ ಎಫ್ ನಾವು ಇಲ್ಲಿ ಫೈಲ್ ಮೆನುಗೆ ಹೋಗ್ಬೇಕು ಅಂದಾಗ ಎಫ್ ಶಾರ್ಟ್ ಕಟ್ ಕೀ ನಾವು ನಾವಿಲ್ಲಿ ಯೂಸ್ ಮಾಡಬಹುದು ಇಲ್ಲಿಂದ ಸಹ ನಾವು ಫೈಲ್ ಮೆನುಗೆ ಹೋಗಬಹುದು ಆಲ್ಟ್ ಎಫ್ ಫಾರ್ ಫೈಲ್ ಮೆನು ಇಲ್ಲಿ ನಾವು ಯಾವ ಆಪ್ಷನ್ ಬೇಕು ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ತೋರಿಸುತ್ತೆ ನೀವು ಇಲ್ಲಿ ನೋಡಬಹುದು ಈ ಶಾರ್ಟ್ ಕಟ್ ಕೀ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ ಎಚ್ ಹಲವಾರು ಮೆನುಗಳು ನಮ್ಗೆ ಇಲ್ಲಿ ಸಿಗುತ್ತೆ ಹೋಮ್ ಮೆನು ಇನ್ಸರ್ಟ್ ಡ್ರಾ ಡಿಸೈನ್ ಲೇಔಟ್ ಈ ಎಲ್ಲಾ ಮೆನುಗಳಿಗೂ ಸಹ ಅದರದ್ದೇ ಆದ ಶಾರ್ಟ್ ಕಟ್ ಕೀಸ್ ಇರುತ್ತೆ ಅದೇ ರೀತಿಯಾಗಿ ಆಲ್ಟ್ ಎಚ್ ಅಂದಾಗ ಹೋಮ್ ಮೆನುಗೆ ಹೋಗುತ್ತೆ ಆಲ್ಟ್ ಎಚ್ ಫಾರ್ ಹೋಮ್ ಮೆನು ನೀವು ಇಲ್ಲಿ ನೋಡಬಹುದು ಹೋಮ್ ಮೆನು ಓಪನ್ ಆಗಿದೆ ಎಲ್ಲಾ ಆಪ್ಷನ್ಗೂ ಸಹ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಯಾವ ಶಾರ್ಟ್ ಕಟ್ ಕೀ ಬೇಕು ಯಾವ ಆಪ್ಷನ್ ನೀವು ಇಲ್ಲಿಂದ ಯೂಸ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಆಲ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಇನ್ಸರ್ಟ್ ಮೆನುಗೆ ಹೋಗೋದಿಕ್ಕೆ ಆಲ್ಟ್ ಎನ್ ಫರ್ ಇನ್ಸರ್ಟ್ ಮೆನು ಇನ್ಸರ್ಟ್ ಮೆನು ಇಲ್ಲಿ ಓಪನ್ ಆಗಿದೆ ಇಲ್ಲಿರುವಂತಹ ಯಾವುದೇ ಆಪ್ಷನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ಎಲ್ಲಾ ಆಪ್ಷನ್ಗೂ ಸಹ ಶಾರ್ಟ್ ಕಟ್ ಕೀಸ್ ಇಲ್ಲಿ ತೋರಿಸ್ತಾ ಇದೆ ಎಕ್ಸಾಂಪಲ್ ನಾನು ಇಲ್ಲಿ ಸಿಂಬಲ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಯು ಲೆಟರ್ ಅನ್ನ ನಾನಿಲ್ಲಿ ಪ್ರೆಸ್ ಮಾಡಿದ್ರೆ ಸಿಂಬಲ್ಸ್ ಇಲ್ಲಿ ಬಂದಿದೆ ನೀವು ನೋಡಬಹುದು ಸಿಂಬಲ್ಸ್ ಅನ್ನ ನಾವಿಲ್ಲಿ ಮಾರ್ಕ್ ಕೀಗಳ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೋಬಹುದು ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಸಿಂಬಲ್ ಇಲ್ಲಿ ಇನ್ಸರ್ಟ್ ಆಗಿದೆ ಈ ರೀತಿಯಾಗಿ ನಾವು ಶಾರ್ಟ್ ಕಟ್ ಕೀಸ್ ಅನ್ನ ಯೂಸ್ ಮಾಡಬಹುದು ಅದೇ ರೀತಿಯಾಗಿ ಆಲ್ಟ್ ಜಿ ಶಾರ್ಟ್ ಕಟ್ ಕೀ ನಮ್ಗೆ ಸಿಗುತ್ತೆ ಡಿಸೈನ್ ಮೆನುಗೆ ಆಲ್ಟ್ ಜಿ ಫಾರ್ ಡಿಸೈನ್ ಮೆನು ನೀವು ಇಲ್ಲಿ ನೋಡಬಹುದು ಡಿಸೈನ್ ಮೆನು ಓಪನ್ ಆಗಿದೆ ಯಾವ ರೀತಿಯ ಡಿಸೈನ್ ಬೇಕು ಪೇಜ್ ಡಿಸೈನ್ ವಾಟರ್ ಮಾರ್ಕ್ ಪೇಜ್ ಕಲರ್ಸ್ ನೀವು ಇಲ್ಲಿಂದ ಯಾವುದೇ ಎಫೆಕ್ಟ್ ಅನ್ನ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ ಪಿ ಆಲ್ಟ್ ಪಿ ಅಂದಾಗ ಲೇಔಟ್ ಮೆನು ನಮ್ಗೆ ಇಲ್ಲಿ ಓಪನ್ ಆಗುತ್ತೆ ಆಲ್ಟ್ ಪಿ ಮಾರ್ಜಿನ್ ನಾವಿಲ್ಲಿ ಸೆಟ್ ಮಾಡಬೇಕಾಗಿದೆ ಅಥವಾ ಯಾವ ಪೇಪರ್ ಓರಿಯೆಂಟೇಶನ್ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗಿದೆ ಅಂದಾಗ ನಾವು ಲೇಔಟ್ ಮೆನು ನ ಯೂಸ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆ ಸಿಗುತ್ತೆ ಆಲ್ಟ್ ಎಸ್ ಆಲ್ಟ್ ಎಸ್ ಫಾರ್ ರೆಫರೆನ್ಸ್ ಮೆನು ರೆಫರೆನ್ಸ್ ಮೆನು ಇಲ್ಲಿ ಓಪನ್ ಆಗಿದೆ ನೀವು ಇಲ್ಲಿ ನೋಡಬಹುದು ಇರುವಂತಹ ಯಾವುದೇ ಆಪ್ಷನ್ಸ್ ನೀವು ಇಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆ ಸಿಗುತ್ತೆ ಆಲ್ಟ್ ಎಂ ಆಲ್ಟ್ ಎಂ ಫಾರ್ ಮೇಲಿಂಗ್ ಆಪ್ಷನ್ಸ್ ಮೇಲ್ಮರ್ಜ್ ಮೆನು ಅಥವಾ ಮೇಲಿಂಗ್ಸ್ ಮೆನು ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಎನ್ವೆಲಪ್ ಲೇಬಲ್ ಸ್ಟಾರ್ಟ್ ಮೇಲ್ಮರ್ಜ್ ಆಪ್ಷನ್ ಅನ್ನು ನೀವು ಇಲ್ಲಿಂದ ತಗೋಬಹುದು ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆಲ್ಲಿ ಸಿಗುತ್ತೆ ಮೆನು ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಎಲ್ಲಾ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಆಲ್ಟ್ ಡಬ್ಲ್ಯೂ ಶಾರ್ಟ್ ಕಟ್ ಕಿ ನಮ್ಗೆ ಸಿಗುತ್ತೆ ಫಾರ್ ವ್ಯೂ ಮೆನು ವಿಯು ಮೆನುಗೆ ನಾವಿಲ್ಲಿ ಹೋಗಬೇಕು ಅಂದಾಗ ಆಲ್ಟ್ ಡಬ್ಲ್ಯೂ ಶಾರ್ಟ್ ಕಟ್ ಕೀ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಇರುವಂತಹ ಯಾವುದೇ ಶಾರ್ಟ್ ಕಟ್ಸ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕೀಸ್ ನಮ್ಗೆ ಇಲ್ಲಿ ಸಿಗುತ್ತೆ ಆಲ್ಟ್ ಕೀ ಅಥವಾ ಎಫ್ ಟೆನ್ ಇಲ್ಲಿ ಇರುವಂತಹ ಮೆನುಗಳನ್ನ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದಾಗ ವ್ಯೂ ಮೆನು ನಾವಿಲ್ಲಿ ವರ್ಕ್ ಮಾಡ್ತಾ ಇದೀವಿ ರಿವ್ಯೂ ಮೆನು ಅಥವಾ ಮೇಲಿಂಗ್ಸ್ ರೆಫರೆನ್ಸ್ ಲೇಔಟ್ ಬೇರೆ ಮೆನುಗೆ ನಾವಿಲ್ಲಿ ಹೋಗ್ಬೇಕು ಅಂದಾಗ ಆಲ್ಟ್ ಅಥವಾ ಎಫ್ ಟೆನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು ಆಲ್ಟ್ ಕೀ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಎಲ್ಲಾ ಮೆನುಗಳ ಶಾರ್ಟ್ಕಟ್ ಶಾರ್ಟ್ ಕಟ್ ಕಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ನಾವಿಲ್ಲಿ ಪಿ ಲೆಟರ್ ಅನ್ನ ಪ್ರೆಸ್ ಮಾಡಿದ್ರೆ ಪೇಜ್ ಲೇಔಟ್ ಮೆನುಗೆ ನಾವಿಲ್ಲಿ ಹೋಗಬಹುದು ನಂತರ ಆಲ್ಟ್ ಕೀ ಅನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನಂತರ ಎಚ್ ಲೆಟರ್ ಅನ್ನ ನಾನಿಲ್ಲಿ ಪ್ರೆಸ್ ಮಾಡಿದ್ರೆ ಹೋಮ್ ಮೆನುಗೆ ನಾವು ನಾವಿಲ್ಲಿ ಹೋಗಬಹುದು ಈ ರೀತಿಯಾಗಿ ನಾವು ಶಾರ್ಟ್ ಕಟ್ ಕೀಸ್ ಅನ್ನ ಯೂಸ್ ಮಾಡಬಹುದು ಇಲ್ಲಿ ಇರುವಂತಹ ಶಾರ್ಟ್ ಕಟ್ ಕೀಗಳು ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ನಾವಿಲ್ಲಿ ಇನ್ಸರ್ಟ್ ಮೆನು ನಲ್ಲಿ ಇರುವಂತಹ ಶಾರ್ಟ್ ಕಟ್ ಕೀ ಗಳನ್ನ ಯೂಸ್ ಮಾಡಬೇಕಾಗಿದೆ ಎನ್ ಲೆಟರ್ ಅನ್ನ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಶಾರ್ಟ್ ಕಟ್ ಕೀಗಳು ನಮ್ಗೆ ಕಾಣಿಸುತ್ತೆ ಈ ಶಾರ್ಟ್ ಕಟ್ ಕೀ ನಾವಿಲ್ಲಿ ಯೂಸ್ ಮಾಡಬಹುದು ಅಥವಾ ನೀವು ಇಲ್ಲಿ ನೋಡಬಹುದು ಟ್ಯಾಬ್ ಕೀ ಅಥವಾ ನಾವಿಲ್ಲಿ ಶಿಫ್ಟ್ ಟ್ಯಾಬ್ ಅನ್ನ ಪ್ರೆಸ್ ಮಾಡಬಹುದು ಟ್ಯಾಬ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಒಂದೊಂದೇ ಆಪ್ಷನ್ ಇಲ್ಲಿ ಸೆಲೆಕ್ಟ್ ಆಗ್ತಾ ಇದೆ ಈ ರೀತಿಯಾಗಿ ನಾವು ಯಾವ ಆಪ್ಷನ್ ಬೇಕು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನಾವಿಲ್ಲಿ ಆರೋ ಮಾರ್ಕ್ ಗಳನ್ನ ಸಹ ಯೂಸ್ ಮಾಡಬಹುದು ನೀವಿಲ್ಲಿ ನೋಡಬಹುದು ಇಲ್ಲಿ ಗ್ರೂಪ್ಸ್ ನಮ್ಗೆ ಇಲ್ಲಿ ಕಾಣಿಸುತ್ತೆ ಯಾವ ಗ್ರೂಪ್ ಇಲಿಸ್ಟ್ರೇಷನ್ಸ್ ಟೇಬಲ್ಸ್ ಪೇಜಸ್ ಆಡಾನ್ಸ್ ಲಿಂಕ್ಸ್ ಇವುಗಳನ್ನ ನಾವಿಲ್ಲಿ ಗ್ರೂಪ್ಸ್ ಅಂತೇಳಿ ಕರಿತೀವಿ ನಾವೀಗ ಇಲಿಸ್ಟ್ರೇಷನ್ಸ್ ಗ್ರೂಪ್ ಅಲ್ಲಿ ಇದೀವಿ ನೆಕ್ಸ್ಟ್ ನಾವೀಗ ಗ್ರೂಪ್ ಗ್ರೂಪ್ಗೆ ಹೋಗ್ಬೇಕಾಗಿದೆ ಅಥವಾ ಲಿಂಕ್ಸ್ ಅಥವಾ ಫೋಲ್ಡರ್ ಗ್ರೂಪ್ಸ್ಗೆ ನಾವಿಲ್ಲಿ ಹೋಗ್ಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಲೆಫ್ಟ್ ಮಾರ್ಕ್ ಅಥವಾ ರೈಟ್ ಮಾರ್ಕ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಕಂಟ್ರೋಲ್ ಕೀ ರೈಟ್ ಮಾರ್ಕ್ ನೀವು ಇಲ್ಲಿ ನೋಡಬಹುದು ಗ್ರೂಪ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಲಿಂಕ್ಸ್ ಕಮೆಂಟ್ಸ್ ಹೆಡರ್ ಅಂಡ್ ಫೋಲ್ಡರ್ ಟೆಕ್ಸ್ಟ್ ಸಿಂಬಲ್ಸ್ ಈ ರೀತಿಯಾಗಿ ಲೆಫ್ಟ್ ಆರೋಮಾರ್ಕ್ ನಾವಿಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಆಪ್ಷನ್ಸ್ ಸೆಲೆಕ್ಟ್ ಆಗ್ತಾ ಇಲ್ಲ ಗ್ರೂಪ್ಸ್ ಸೆಲೆಕ್ಟ್ ಆಗ್ತಾ ಇದೆ ನಂತರ ಕಂಟ್ರೋಲ್ ಲೆಫ್ಟ್ ಆರೋ ನಂತರ ನಾವೀಗ ಯಾವುದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ ಅಂದಾಗ ನಾವಿಲ್ಲಿ ಆರೋ ಕೀಗಳನ್ನ ಯೂಸ್ ಮಾಡಬಹುದು ಶೇಪ್ಸ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ ಈಗ ನಾವು ಶೇಪ್ಸ್ ಅನ್ನ ಓಪನ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಎಫ್ ಟೆನ್ ಕಂಟ್ರೋಲ್ ಶಿಫ್ಟ್ ಎಫ್ ಟೆನ್ ಕೀ ನಾವು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ಡ್ರಾ ಎ ಶೇಪ್ ಆಪ್ಷನ್ ನಮ್ಗೆ ಇಲ್ಲಿ ಬಂದಿದೆ ನೆಕ್ಸ್ಟ್ ನಾವಿಲ್ಲಿ ಈ ಆಪ್ಷನ್ ಅನ್ನ ಯೂಸ್ ಮಾಡಬೇಕು ಅಂದಾಗ ಸ್ಪೇಸ್ ಬಾರ್ ಅಥವಾ ಎಂಟರ್ ಕೀ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ ಕಂಟ್ರೋಲ್ ಶಿಫ್ಟ್ ಎಫ್ ಟೆನ್ ನಂತರ ಸ್ಪೇಸ್ ಬಾರ್ ಎಂಟರ್ ನೀವು ಇಲ್ಲಿ ನೋಡಬಹುದು ಆಟೋ ಶೇಪ್ಸ್ ಇಲ್ಲಿ ಓಪನ್ ಆಗಿದೆ ಈಗ ನಾವು ಮಾರ್ಕ್ ಕೀಗಳಿಂದ ಯಾವ ಶೇಪ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಶೇಪ್ಸ್ ಇಲ್ಲಿ ಸೆಲೆಕ್ಟ್ ಆಗ್ತಾ ಇದೆ ಅಂತ ಡೌನ್ ಆ್ಯಾರೋ ಲೆಫ್ಟ್ ಆರೋ ರೈಟ್ ಆರೋಮಾರ್ಕ್ ಯಾವುದೇ ಕೀಯನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ನಾವಿಲ್ಲಿ ಯಾವ ಆಟೋ ಶೇಪ್ ಬೇಕು ಮಾರ್ಕ್ ಕೀಗಳ ಸಹಾಯದಿಂದ ಈ ರೀತಿಯಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಾವಿಲ್ಲಿ ಎಂಟರ್ ಅನ್ನ ಕೊಟ್ರೆ ಆಯ್ತು ಶೇಪ್ಸ್ ಇಲ್ಲಿ ಬಂದಿದೆ ನೀವು ಇಲ್ಲಿ ನೋಡಬಹುದು ನಂತರ ಮಾರ್ಕ್ ಕೀಗಳನ್ನು ನಾವಿಲ್ಲಿ ಯೂಸ್ ಮಾಡಿ ಲೆಫ್ಟ್ ರೈಟ್ ಅಪ್ ಅಂಡ್ ಡೌನ್ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಈ ರೀತಿಯಾಗಿ ನಾವು ಶಾರ್ಟ್ ಕಟ್ ಸಹಾಯದಿಂದ ಯಾವುದೇ ಚಾರ್ಟ್ ಆಟೋ ಶೇಪ್ಸ್ ಐಕಾನ್ ಅಥವಾ ತ್ರೀ ಡಿ ಮಾಡೆಲ್ಸ್ ಪಿಚರ್ ಟೇಬಲ್ ಸಹ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಎಫ್ ಒನ್ ಕೊಲ್ಯಾಪ್ಸ್ ರಿಬ್ಬನ್ ಅಥವಾ ಎಕ್ಸ್ಪೆಂಡ್ ರಿಬ್ಬನ್ ನೀವು ಇಲ್ಲಿ ಮೆನುಗಳನ್ನ ನೋಡಬಹುದು ನಾವಿಲ್ಲಿ ಸಮ್ ಟೈಮ್ ಈ ಮೆನು ಬೇಡ ಅಂದಾಗ ನಾವಿಲ್ಲಿ ಮೆನು ಮೇಲೆ ರೈಟ್ ಕ್ಲಿಕ್ ಮಾಡಿ ಕೋಲ್ಯಾಪ್ಸ್ ರಿಬನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಆ ಮೆನು ನಿಮ್ಗೆ ಬೇಕು ಅಂದಾಗ ಯಾವ ಮೆನು ನೀವು ಇಲ್ಲಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಕೊಲ್ಯಾಬ್ಸ್ ದ ರಿಬನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದೇ ಶಾರ್ಟ್ ಕಟ್ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಎಫ್ ಒನ್ ಕಂಟ್ರೋಲ್ ಎಫ್ ಒನ್ ಫಾರ್ ಕೊಲ್ಯಾಪ್ಸ್ ರಿಬನ್ ಕಂಟ್ರೋಲ್ ಎಫ್ ಒನ್ ಫಾರ್ ಎಕ್ಸ್ಪೆಂಡ್ ದ ರಿಬನ್ ಸೇಮ್ ಶಾರ್ಟ್ ಕಟ್ ಇಲ್ಲಿ ಯೂಸ್ ಆಗುತ್ತೆ ನೆಕ್ಸ್ಟ್ ಶಾರ್ಟ್ ಕಟ್ ನಮ್ಗೆ ಇಲ್ಲಿ ಸಿಗುತ್ತೆ ಶಿಫ್ಟ್ ಎಫ್ ಟೆನ್ ಶಿಫ್ಟ್ ಎಫ್ಟೆನ್ ನೀವು ಇಲ್ಲಿ ನೋಡಬಹುದು ರೈಟ್ ಕ್ಲಿಕ್ ಆಪ್ಷನ್ ಇಲ್ಲಿ ಬರುತ್ತೆ ನಾವಿಲ್ಲಿ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಯಾವ ರೀತಿಯಾದ ಆಪ್ಷನ್ಸ್ ನಮ್ಗೆ ಇಲ್ಲಿ ಬರುತ್ತೆ ನಾವಿಲ್ಲಿ ಶಿಫ್ಟ್ ಎಫ್ ಕೀ ಅನ್ನು ಪ್ರೆಸ್ ಮಾಡಿದ್ರು ಸಹ ಸೇಮ್ ಆಪ್ಷನ್ಸ್ ಇಲ್ಲಿ ಬರುತ್ತೆ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಆ ಆಪ್ಷನ್ಗಳು ನಮ್ಗೆ ಇಲ್ಲಿ ಬೇಕು ಅಂದಾಗ ಶಿಫ್ಟ್ ಎಫ್ಟ್ ಟೆನ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು ನೆಕ್ಸ್ಟ್ ಶಾರ್ಟ್ ಕಟ್ ಕಿ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಮತ್ತು ಲೆಫ್ಟ್ ಆರೋ ಕಿ ಕಂಟ್ರೋಲ್ ರೈಟ್ ಆರೋಕಿ ಕಂಟ್ರೋಲ್ ಅಪ್ ಆ್ಯಾರೋ ಮತ್ತು ಕಂಟ್ರೋಲ್ ಡೌನ್ ಆರೋಕಿಗಳು ನಾವಿಲ್ಲಿ ಒಂದೊಂದು ವರ್ಡ್ ನಾವಿಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ನಾವಿಲ್ಲಿ ಕಂಟ್ರೋಲ್ ಪ್ಲಸ್ ಆರೋಮಾರ್ಕ್ ಕೀಗಳನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಅಪ್ ಆ್ಯಾರೋ ಸ್ಟಾರ್ಟಿಂಗ್ ಲೈನ್ಗೆ ಕಝರ್ ಇಲ್ಲಿ ಬಂದಿದೆ ನೀವು ನೋಡಬಹುದು ಕಂಟ್ರೋಲ್ ಅಪ್ ಆ್ಯಾರೋ ಈ ಲೈನ್ಗೆ ಬಂದಿದೆ ಕಂಟ್ರೋಲ್ ಅಪ್ ನೀವು ಇಲ್ಲಿ ನೋಡಬಹುದು ಅದೇ ರೀತಿಯಾಗಿ ಕಂಟ್ರೋಲ್ ಡೌನ್ ಆರೋಮಾರ್ಕ್ ಕಿ ನೀವು ಇಲ್ಲಿ ನೋಡಬಹುದು ಕಂಟ್ರೋಲ್ ರೈಟ್ ಆರೋ ಒಂದೊಂದು ವರ್ಡ್ ಇಲ್ಲಿ ನೆಕ್ಸ್ಟ್ ಬರ್ತಾ ಇದೆ ನೀವು ಇಲ್ಲಿ ನೋಡಬಹುದು ಒಂದು ವರ್ಡ್ ಇಲ್ಲಿ ಜಂಪ್ ಆಗ್ತಾ ಇದೆ ಈ ರೀತಿಯಾಗಿ ನಂತರ ಕಂಟ್ರೋಲ್ ರೈಟ್ ಆರೋಮಾರ್ಕ್ ಕಿ ಕಂಟ್ರೋಲ್ ಅಪ್ ಕಂಟ್ರೋಲ್ ಡೌನ್ ಕಂಟ್ರೋಲ್ ಲೆಫ್ಟ್ ಕಂಟ್ರೋಲ್ ರೈಟ್ ಈ ರೀತಿಯಾಗಿ ಒಂದು ವರ್ಡ್ ನೆಕ್ಸ್ಟ್ ಸೆಲೆಕ್ಷನ್ ನಾವಿಲ್ಲಿ ಮಾಡಬೇಕಾಗಿದೆ ಅಥವಾ ಯಾವುದೇ ಸ್ಪೆಲ್ಲಿಂಗ್ ಅನ್ನ ನಾವು ಇಲ್ಲಿ ಎಡಿಟ್ ಮಾಡಬೇಕಾಗಿದೆ ಅಂದಾಗ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕೀ ಅನ್ನ ಯೂಸ್ ಮಾಡಬೇಕಾಗುತ್ತೆ ಒಂದು ವರ್ಡ್ ನೆಕ್ಸ್ಟ್ ನಾವಿಲ್ಲಿ ಹೋಗ್ಬೇಕು ಅಂದಾಗ ಅದೇ ರೀತಿಯಾಗಿ ಎಂಡ್ ಕೀ ಮತ್ತು ಹೋಮ್ ಕೀ ನಾವಿಲ್ಲಿ ಕ್ಲಿಕ್ ಮಾಡಿ ಹೋಮ್ ಕಿಯನ್ನ ನಾವಿಲ್ಲಿ ಪ್ರೆಸ್ ಮಾಡಿದ್ರೆ ಲೈನ್ ಸ್ಟಾರ್ಟಿಂಗ್ ಅಲ್ಲಿ ಕಝರ್ ಬಂದಿದೆ ನೀವು ನೋಡಬಹುದು ಎಂಡ್ ಕೀ ನಂತರ ಹೋಮ್ ಕೀ ಈ ರೀತಿಯಾಗಿ ನಾವು ಎಂಡ್ ಮತ್ತು ಹೋಮ್ ಕೀ ಅನ್ನ ಯೂಸ್ ಮಾಡ್ತೀವಿ ಈ ರೀತಿಯಾಗಿ ಇನ್ನೂ ಹಲವಾರು ಶಾರ್ಟ್ಕಟ್ ಕೀಗಳು ಎಮ್ ಎಸ್ ವರ್ಡ್ ಅಲ್ಲಿ ಬರುತ್ತೆ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ